ವೀಕ್ಷಕರೇ, ಇವತ್ತು ರೇಖಿ ದೀಕ್ಷೆ ಬಗ್ಗೆ ಮಾತಾಡೋಣ. ಈ ಒಂದು ದೀಕ್ಷೆ ಯಾತಕ್ಕೋಸ್ಕರ ನಾವೆಲ್ಲ ಪಡಿಬೇಕು ಅಂತ ಅಂದರೆ, ಒಬ್ಬ ಗುರುವು ಸತತವಾಗಿ ಸಾಧನೆ ಮಾಡಿ ಶಕ್ತಿಯನ್ನು ತೆಗೆದುಕೊಂಡು ಮತ್ತೆ ಇನ್ನೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಏನೇ ಒಂದು ಪ್ರಾಬ್ಲಮ್ನ ನಿವಾರಣೆ ಮಾಡೋ ಅಂಥ ವ್ಯಕ್ತಿ ಯಾರಿರ್ತಾರೋ ಆ ಗುರುವಿನಿಂದ ನಾವು ದೀಕ್ಷೆ ತಗೊಂಡಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಏನಾದ್ರೂ ಪ್ರಭಾವಳಿನಲ್ಲಾಗಲಿ ಚಕ್ರಗಳಲ್ಲಾಗಲಿ ಏನಾದ್ರೂ ಇಂಬ್ಯಾಲೆನ್ಸ್ ಇತ್ತು ಅಂದರೆ ಅದು ಸರಿ ಹೋಗುತ್ತೆ. ಮತ್ತು ಆ ಒಬ್ಬ ಗುರುವು ನಮಗೆ ದೀಕ್ಷೆ ಕೊಡಬೇಕಾದ್ರೆ ದೀಕ್ಷೆ ಕೊಡೋ ಟೈಮಿಗೆ ಒಂದು ಸೀಕ್ರೆಟ್ ಆಗಿರುವಂಥ ಕೆಲವೊಂದು ಮಾಹಿತಿಗಳನ್ನ ಹೇಳ್ತಾರೆ, ಅದನ್ನು ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ಆ ಒಂದು ಮಾಹಿತಿ ಈಗ ಒಬ್ಬ ವಿದ್ಯಾರ್ಥಿಗೆ ಹೇಳಿರೋ ಅಂತಹ ಒಂದು ಸೀಕ್ರೆಟ್ ಮಾಹಿತಿನ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ ಹಂಚ್ಕೊಳ್ಳೋಂಗಿಲ್ಲ, ಇನ್ನೊಬ್ಬರು ವಿದ್ಯಾರ್ಥಿಗೆ ಅದನ್ನು ಹೇಳೋದನ್ನೂ ಇಲ್ಲ. ಅವರ ದೈಹಿಕ ಮಾನಸಿಕ ಮತ್ತು ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ನೋಡಿ ಅವರು ದೀಕ್ಷೆಯನ್ನು ಕೊಡಬೇಕಾದ್ರೆ ಕೆಲವೊಂದು ಸೀಕ್ರೆಟ್ ಆಗಿರುವಂಥದ್ದೆಲ್ಲ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಿದ್ದಾದಮೇಲೆ ನಾವು ಸಂಪೂರ್ಣವಾಗಿ ಸಾಧನೆಯನ್ನು ಮಾಡಬೇಕಾಗುತ್ತೆ. ಒಬ್ಬ ಗುರುವು ಒಬ್ಬ ವಿದ್ಯಾರ್ಥಿಗೆ ದೀಕ್ಷೆಯನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಅಂದರೆ, ತಲೆ ಮುಟ್ಟಿ ಆದ್ರೂ ಕೂಡ ಆಶೀರ್ವಾದ ಮಾಡಿ ಕೊಡಬಹುದು ದೀಕ್ಷೆನ. ಅಥವಾ ಎಷ್ಟೇ ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಇಲ್ಲಿಂದನೇ ಆ ಒಂದು ಶಕ್ತಿಪಾತಗೆ ನಮಸ್ಕರಿಸಿ ಇಲ್ಲಿಂದನೇ ಶಕ್ತಿನ ಅವರು ಟ್ರಾನ್ಸ್ಫರ್ ಮಾಡಿ ಅವರ ಒಂದು ದೇಹದಲ್ಲಿ ಅರಿಯೋ ಹಾಗೆ ಮಾಡ್ಬೋದು. ಅವರು ಮುಟ್ಟಿ ಆದ್ರೂ ಕೂಡ ದೀಕ್ಷೆ ಕೊಡ್ಬೋದು, ಅಥವಾ ದೂರದಲ್ಲಿರೋ ವ್ಯಕ್ತಿಗೆ ಈ ರೀತಿನಾದ್ರೂ ಕೂಡ ಅವರು ದೀಕ್ಷೆ ಕೊಡ್ಬೋದು. ಆ ಟೈಮಲ್ಲಿ ಕೆಲವೊಂದು ಸೀಕ್ರೆಟ್ಗಳನ್ನ ಹೇಳ್ಕೊಡ್ತಾರೆ, ಅದನ್ನು ಫಾಲೋಅಪ್ ಮಾಡಿದರೆ ಆಯಿತು. ಯಾವುದೇ ವಿದ್ಯಾರ್ಥಿಗಳಾಗಲಿ ಕರೆಕ್ಟಾಗಿ ಅದನ್ನು ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೇ ಅದರಲ್ಲಿರ್ತಕ್ಕಂಥ ಒಂದು ಎನರ್ಜಿ ಯಾವ ರೀತಿ ಇರುತ್ತೆ ಏನು ಅಂತೇಳಿ ಆಮೇಲೆ ಗೊತ್ತಾಗುತ್ತೆ. ಈ ಒಂದು ದೀಕ್ಷೆಯನ್ನು ಕೊಟ್ಟಾಗ ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಆಗಿದ್ದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಆ ಒಂದು ಬ್ಯಾಲೆನ್ಸ್ ಆಗಿರೋ ಅಂಥ ಚಕ್ರಗಳನ್ನ ಹಂಗೆ ಕಂಟಿನ್ಯೂಸ್ ಆಗಿ ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಕೆಲವೊಂದು ಸಾಧನೆಗಳನ್ನ ಮಾಡೋದಕ್ಕೆ ಹೇಳ್ತಾರೆ. ಸೊ ಹಂಗಾಗಿ ದೀಕ್ಷೆ ತುಂಬಾ ಮುಖ್ಯವಾಗಿದೆ. ಈ ದೀಕ್ಷೆ ಇಲ್ದಲೇ ನಾವೇ ಇವಾಗ ವೀಡಿಯೋಸ್ ಎಲ್ಲ ನೋಡಿಕೊಂಡು ಹೀಗೀಗೆ ಮಾಡ್ಕೊತೀವಿ ಅಂತ ಅಂದರೆ ಅಷ್ಟೊಂದು ವರ್ಕೌಟ್ ಆಗೋದಿಲ್ಲ. ಒಬ್ಬ ಗುರುವಿನ ದೀಕ್ಷೆ ಬೇಕೇ ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ದೀಕ್ಷೆ ಅನ್ನೋದು ಎಷ್ಟು ಮುಖ್ಯವಾಗಿದೆ ಅಂಥೇಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವಿಡಿಯೋಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.